ಸರ್, ಇದು ಹೊಸಕೋಟೆದು ಸರ್, ಲಾಠಿ ಚಾರ್ಜ್ ಆಗಿದೆ ಬಿಜೆಪಿ ಕಾರ್ಯಕರ್ತರ ಮೇಲೆ. ಶರತ್ ಬಚ್ಚೇಗೌಡರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಹಿಂಗಾಯ್ತು, ಯಾಕೆ ನಿಮ್ಮನ್ನು ಕರೆದಿಲ್ವಾ? ಅಲ್ಲಿ ಪ್ರೋಟೋಕಾಲ್ ಪ್ರಕಾರ ನನ್ನನ್ನು ಹೆಸರು ಹಾಕಿದ್ದಾರೆ ಅಷ್ಟೇನೆ, ನನಗೆ ಕರೆದಿಲ್ಲ. ಅದಕ್ಕೋಸ್ಕರ ಜನ ಅಲ್ಲಿ ಅದಕ್ಕೆ ವಿರೋಧವಾಗಿ ಜನ ಅಲ್ಲಿ ಸೇರಿದ್ದಾರೆ. ಅವ್ರನ್ನ ಕರಿಬೇಕಾಗಿತ್ತು. ಲೋಕಸಭಾ ಸದಸ್ಯರು 8 ಕ್ಷೇತ್ರದಲ್ಲಿ ಅವರು ಪ್ರತಿನಿಧಿ ಅಂದರೆ ಶಿಷ್ಟಾಚಾರ ಪಾಲಿಸಿಲ್ಲ ಅನ್ನೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಜನನ ಬಂದಿರೋರನ್ನ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ನಮಗೆ. ಫೋನ್ಗಳಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು. ಶರತ್ತನ್ನು ಕೂರಿಸ್ಕೊಂಡವ್ರೆ. ಆಮೇಲೆ ನಾನು ಮಾತಾಡಿದೆ IGP, ಏನು ಸರ್ ಈ ಥರ ಮಾಡಿದ್ದೀರಿ, ಮಾಡಿರೋದು ನೀವು ತಪ್ಪು, ನಮ್ಮನ್ನ ಯಾಕೆ ಇದು ಮಾಡಿದ್ದೀರಿ, ಜನ ಬಂದವರೆ ಯಾಕೆ ಮಾಡಿಲ್ಲ ಅಂತ ಕೇಳವ್ರೆ ಅಷ್ಟೇ, ನೀವು ಪ್ರೋಗ್ರಾಮ್ ಮಾಡ್ಕೊಂಡು ಹೋಗಿ ಅಂತ ಅವ್ರಿಗೆ ಹೇಳಿದ್ದಾರೆ. ಅವರು ಒಂದು ಕಾಣ್ತದೆ, ನನಗೆ ಗೊತ್ತಿಲ್ಲ, ನಾನು ಇಲ್ಲಿದ್ದೀನಿ ಈ ಕಾರ್ಯಕ್ರಮಗಳಲ್ಲಿ. ಅಧಿಕಾರಿಗಳು ಹೇಳಿರ್ಲಿಲ್ಲ, ಇರೋದು ಹೇಳಬೇಕು, ನನಗೇನು ಹೇಳಿರ್ಲಿಲ್ಲ. ನಾನು ಡೆಲ್ಲಿಗೆ ಹೋಗಿದ್ದೆ, ಡೆಲ್ಲಿಯಿಂದ ಬಂದೆ, ನನಗೇನು ತಿಳಿಸಿರ್ಲಿಲ್ಲ. ಅಚ್ಚಾಕಿರೋದಕ್ಕೂ ನನಗೆ ಗೊತ್ತಿಲ್ಲ. ಅವ್ರು ಪ್ರೋಗ್ರಾಮ್ ಮಾಡೋದು ನನಗೂ ಹೇಳಿರಲಿಲ್ಲ. ಇಂಥ ದಿವಸ ಮಾಡ್ತೇವೆ, ಇಂಥ ದಿವಸ ಬಿಡ್ತೇವೆ ಅಂತ ಅವ್ರ ಪಾಡ್ಗೆ ಅವರು ತಂದು ಒಂದು ಇದು ಮಾಮೂಲಿ ಕೊಟ್ಟಾಗೆ ಒಂದು ಕಾರ್ಡ್ ಇದ್ದಿದ್ದು ಎಲ್ಲ ಕೊಟ್ಟರು. ನಾನು DCಗೂ ಮಾತಾಡಿದೆ, ತಮ್ಮಣ್ಣವ್ರಿಗೂ ಮಾತಾಡಿದೆ. ಅಲ್ಲ ಸರ್, ಇದ್ದಕ್ಕಿದ್ದಾಗೆ ಈ ಥರ ಹಾಕಿದರೆ ಹೇಗೆ? ಒಬ್ಬ MP 8 ತಾಲೂಕು ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಒಂದು ಪ್ರೋಟೋಕಾಲ್ ನಿಯಮ ಇದೆ, ನೀವು ಮಾಡುವಾಗ ನಮಗೆ ತಿಳಿಸಿ ಮಾಡಿ. ನಮ್ಮ ಕೈಯಲ್ಲಿ ಆದರೆ ಬರ್ತೀವಿ, ಇಲ್ದಿರ ಇಲ್ಲ. ಯಾಕಂದರೆ ಶನಿವಾರ ನಾವು ಇಲ್ಲಿ ಇರೋದಿಲ್ಲ. ನಾವು ಶನಿವಾರ ನಮಗೆ ಅಲ್ಲಿ ಪಾರ್ಲಿಮೆಂಟ್ ಇರುತ್ತೆ, ಬಿಡ್ತಾರೆ. ಮುಂದಿನ ಶನಿವಾರನೇ ಬರೋಕ್ಕಾಗೋದು, ಮುಂದಿನ ಶನಿವಾರ ಹಾಕ್ಕೊಳ್ಳಿ ಅಂತ ನಾನು DC ತಮ್ಮ ಆಯಿತು ರೀ, ನಿಮಗೆ ಮುಂದಿನ ಶನಿವಾರನೇ ಹಾಕ್ಕೊಳ್ತೀರಿ, ಕ್ಯಾನ್ಸಲ್ ಮಾಡಿದ್ದೀನಿ ಬಿಡಿ ಅಂದರು. ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಡೇ ಇಲ್ಲ, ಅದು ಏನು ಮಾಡೋಕ್ಕಾಗೋದಿಲ್ಲ, ಮಾಡಿಬಿಡೋಣ, ಅದು ದಯವಿಟ್ಟು ನೀವು ಸಹಕಾರ ಕೊಡಿ, ಹಾಗೆ ಮಾಡಿ ಈಗ ಮಾಡಿ ಅಂದರು. ಆ ಥರ ಆಗೋದಿಲ್ಲ ಸರ್, ನಮ್ಮ ಜನ ಒಪ್ಪೋದಿಲ್ಲ. ಇದು 2nd-3rd ಕಾರ್ಯಕ್ರಮ ಈ ಥರ ನಮ್ಮನ್ನು ಬಿಟ್ಟು ಮಾಡ್ತಾ ಇರೋದಲ್ಲಿ ಶಾಸಕರು ಅಲ್ಲ ಅಥವಾ ಈಗಿರೋ ಸಚಿವರು ಒಂದೊಂದೇ ಈಗ ಆದರೆ ಏನು ಅನ್ಕೋತಾರೆ ಜನ ನಮ್ಮನ್ನು? ಏನು ಬಚ್ಚೇಗೌಡರು ಲೋಕಸಭಾ ಸದಸ್ಯರಾಗಿ ಇದನ್ನು ಸರಿ ಮಾಡ್ಕೊಳಕ್ಕಾಗಿಲ್ಲಲ್ಲ ಅಂತ. ಮೊನ್ನೆ ಒಂದು ಯಾವುದೋ ಪಟಾಲಮ್ಮನ ದೇವಸ್ಥಾನದ ಕಾರ್ಯ ಮಾಡಿದ್ರು, ದೇವ್ರ ಕಾರ್ಯ ಎಲ್ಲನ ಹೋಗಲಿ ಮಾಡ್ಕೊಳ್ಲಿ, ನಾವ್ಯಾಕೆ ಅಡ್ಡ ಹೋಗಬೇಕು ಅಂತ ಸುಮ್ಮನೆ ಇದ್ದೆ. ಹಾಗೆಯೇ ಪೊಲೀಸ್ ಸ್ಟೇಷನ್ಗೆ ಸರ್ಕಾರಿ ಜಾಗದಲ್ಲಿ ಯಾರೋ ರೂಮ್ಸ್ ಕೊಟ್ಟರು ಅಂತ ಕಟ್ಟಿ ಅದನ್ನು ಉದ್ಘಾಟನೆ ಮಾಡಿದ್ರು. ಅದು ಮಾಡಿದ್ದು ಫಿಲ್ಟರ್ ಮಾಡಲವರು ದುಡ್ಡು ಕೊಟ್ಟಿದ್ದದು, ಫಿಲ್ಟರ್ ಮಾಡಲಿ ಕದ್ದವರು ದುಡ್ಡು ಕೊಟ್ಟರು, 2 ರೂಮ್ ಕಟ್ಟಿದ್ರು. ಅದನ್ನು ಹೇಳಿದೆ ಪೊಲೀಸ್ಗೆ ಈ ಥರ ಇದೆ ಅಂತ, ಈ ಥರ ಮಾಡಿದ್ದಾರೆ ಅಂತ. ಹೀಗೆ ಒಂದಲ್ಲ ಒಂದೊಂದು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ವಿರೋಧ ಮಾಡೋದು, ವಿರೋಧ ಅಂದರೆ ಏನು ಗಲಾಟೆ ಮಾಡಬೇಕು ಅಂತಿಲ್ಲ, ಸುಮ್ಮನೆ ಪ್ರೊಟೆಸ್ಟು. ಪ್ರೊಟೆಸ್ಟ್ ಅಂದರೆ ವಿರೋಧ ವ್ಯಕ್ತಪಡಿಸಿ ಶಿಷ್ಟಾಚಾರ ಪಾಲಿಸಿ, ನೀವು ಮುಂದೆ ಯಾವುದೇ ಕಾರ್ಯಕ್ರಮಗಳಿಗೂ ನಮಗೆ ತಿಳಿಸ್ಬೇಕು. ನಾವು ಪ್ರತಿನಿಧಿ, ಜನಗಳ ಪ್ರತಿನಿಧಿ, 8 ಕ್ಷೇತ್ರದ ಪ್ರತಿನಿಧಿ ನಾನು, ನನಗೆ ತಿಳಿಸಿ ಮಾಡಿ ಅಂತ ನಮ್ಮದು ಒತ್ತಾಯ ಅಷ್ಟೇ. ಇನ್ನೇನು ನಾವು ಯಾರ ಮೇಲೂ ಏನು ಅಲ್ಲಿ ಗಲಾಟೆ ಮಾಡೋಕ್ಕಾಗಲಿ ಇನ್ನೊಂದಾಗಲಿ ಯಾವ ಉದ್ದೇಶನೂ ನಮ್ಮದೇನೂ ಇಲ್ಲ. ಕಾರ್ಯಕರ್ತರ ಉದ್ದೇಶನೂ ಅಷ್ಟೇ, ಬಚ್ಚೇಗೌಡರು ಇರಬೇಕು, ಬಚ್ಚೇಗೌಡರು ಕೇಳಿ ಮಾಡಿ. ಅವ್ರಿಗೂ ಕೇಳಬೇಕೋ ಇಲ್ವೋ, ನೀವು ಯಾರನ್ನ ಅಧಿಕಾರಿಗಳಾಗಲಿ ಮಾಡೋರಾಗಲಿ ಕೇಳಬೇಕಲ್ಲ, ಸರ್ ಈ ಥರ ಕಾರ್ಯಕ್ರಮ ಇಟ್ಕೊಳ್ತೇವೆ, ತಾವು ಅವತ್ತು ಇರ್ತೀರಾ ಇಲ್ವಾ ಅಂತ. ನಾನು ಅದೇ ಹೇಳಿದೆ, ಅಲ್ಲ ರೀ, ಶನಿವಾರದವರೆಗೂ ನಾವು ಲೋಕಸಭೆಯಲ್ಲಿ ಇರ್ತೀರಿ, ನೀವು ಇಟ್ಕೊಂಡ್ರೆ ಯಾವ ದಿವಸ ಅಂತ ಕೇಳಬೇಕು ನಮ್ಮನ್ನು, ಮುಂದಿನ ಶನಿವಾರ ಇಟ್ಕೊಳ್ಳಿ ಅಂತಂದೆ ನಾನು. ಅಂದರೆ ನೆಕ್ಸ್ಟ್ ಸಾಟರ್ಡೇ ಇಟ್ಕೊಳ್ಳಿ, ನಾನು ನೆಕ್ಸ್ಟ್ ಸಾಟರ್ಡೇ ಬರ್ತೀನಿ, ಆವತ್ತು ಇದಕ್ಕೋಸ್ಕರನೇ ಬರ್ತೀನಿ, ಅಲ್ಲಿಂದ ಡೆಲ್ಲಿಯಿಂದ ಬಂದು ನಾನು ಅಟೆಂಡ್ ಮಾಡ್ತೀನಿ ಅಂತಂದೆ. ಅದರ ಮಧ್ಯೆ ಇಷ್ಟೆಲ್ಲ ಆಗಿರ್ತಕ್ಕಂಥ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಸರ್? ಹೌದು, ಉದ್ದೇಶಪೂರ್ವಕವಾಗಿ ಇದು ಮಾಡಿರ್ತಕ್ಕಂಥ ಘಟನೆ ಸರ್. ಈಗ ತರಾತುರಿಯಲ್ಲಿ ಕಾರ್ಯಕ್ರಮ ಇದು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸರೇ ಸೇರ್ಕೊಂಡು ಅಂತ ಸರ್, ಕಾಂಗ್ರೆಸ್ ನಾಯಕರ ತಾಳಕ್ಕೆ ಅಧಿಕಾರಿಗಳು ಕುಣಿತಾ ಇದ್ದಾರೆ ಅಂತ ಹಂಗಾರೆ ಕಾಂಗ್ರೆಸ್ ನಾಯಕರ ತಾಳಕ್ಕೆ ಅಧಿಕಾರಿಗಳು ಕುಣಿತಾ ಇದ್ದಾರೆ ಅಂತ ಕುಣಿತಾ ಇದ್ದಾರೆ. ಹೌದು, ಎಲ್ಲ ಕಡೆ ಅದೇನೇ ಆಗ್ತಾ ಇರೋದು. ಅವರು ತಾಳಕ್ಕೆ ಸರಿಯಾಗಿ ಕುಣಿತಾ ಇರೋದು ನಿಜ, ಅದು ಅವರು ಮಾಡಿರ್ತಕ್ಕಂಥ ಘಟನೆ. ಹ್ಞೂ, ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಅಪ್ಪ.